ಪ್ರೈಸ್ ಹೆಂಗೈತೆ ಅಂದ್ರೆ ಇದೆ, ಇದು ಲೈಟ್, ಇದು ನನ್ನ ಕ್ಯಾಮ್ರಾ, ಇದು ನನ್ನ ಲೆನ್ಸ್, ಇದು ನನ್ನ ಮೈಕ್, ಟ್ರೈಪಾಡ್ ಎಲ್ಲಾ ಸೇರಿದ್ರು, ಆ ಟೇಬಲ್ ಚೇರ್ ಎಲ್ಲಾ ಸೇರಿದ್ರು ಅಷ್ಟಾಗಂಗಿಲ್ಲ, ಅಷ್ಟೈದ್ರು ಪ್ರೈಸ್. ಡೇ ಚಲೋ ಹಿಂಗ ಖುಷಿ ಖುಷಿಯಾಗಿರಿ. ನನಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ. ಐ ನೋ ಸ್ವಲ್ಪ ಫ್ಯಾನ್ ನಾಯ್ಸ್ ಬರಬೇಕು, ಇಲ್ಲಿ ಫ್ಯಾನ್ ಆನ್ ಮಾಡೇನಿ, ಜಸ್ಟ್ ಇವಾಗ ಫ್ರೆಶಪ್ ಫಿಶಪ್ ಆಗೇನಿ. ಇಲ್ಲೇ ಪಬ್ಜಿ BGMI, ಸಾರಿ ಪಬ್ಜಿ ಅಲ್ಲ, BGMI ಲೈವ್ ಮ್ಯಾಚ್ ನೋಡೋಣ ಅಂತಿದ್ದೆ ನಾನು. ಸೊ ಏನಂತ ಟೂರ್ನಮೆಂಟ್ ನಡೆದೈತಿ, ಫುಲ್ ಗ್ರ್ಯಾಂಡ್ ಫೈನಲ್ಸ್ ಐತಿ. ಸೊ ಮ್ಯಾಚಸ್ ನೋಡೋಣ ಅಂತೀನಿ. ಮ್ಯಾಚಸ್ ಅಂತ ಮಸ್ತ್ ಮಸ್ತ್ ಹೊಂಟಾವು. ನಿಮ್ದು ಫೇವ್ರೆಟ್ ಟೀಮ್ ಯಾವುದು, ನೀವು ಯಾವ್ದು ಟೀಮಿಗೆ ಸಪೋರ್ಟ್ ಮಾಡ್ತೀರಿ? BGIS ಗ್ರ್ಯಾಂಡ್ ಫೈನಲ್ಸ್ ಐತಿ. ಸೊ ಅದಕ್ಕೆ ಹೇಳ್ರಿ. ಆ್ಯಂಡ್ ನಾ ಏನಿದ್ದೆ, ನಿನ್ನಿದ್ದು ಏನು ಸಾಮಾನು ಇದ್ವಲ್ಲ, ಇವು ಇವು ಇಷ್ಟು ವಾಪಸ್ ರಿಟರ್ನ್ ಮಾಡಿದೆ, ರಿಟರ್ನ್ ತೊಗೊಂಡ್ರೆ ರೀಫಂಡ್ ಏನು ಆಗಬೇಕು. ಆ್ಯಂಡ್ ಇಲ್ಲೇ ನೋಡ್ರಲ್ಲೇ ಇಲ್ಲೊಂದು ಬಾಕ್ಸ್ ಐತಿ, ಈ ಬಾಕ್ಸ್ ಅನ್ಬಾಕ್ಸ್ ಮಾಡಬೇಕು. ಸೊ ಅದೊಂದು ಐತಿ. ಆ್ಯಂಡ್ ಇನ್ನೂ ಒಂದು ಏನೈತೆ ಅಂತಂದ್ರೆ, ಒಂದು ಸೆಕೆಂಡ್ ನಾ ತೋರಿಸ್ ನಾನು ನಿಮಗೆ. ಇಲ್ಲಿ 1RM ಅಂತ ಐತಿ. ಸೊ ಇಲ್ಲೇ ಜಿಮ್ ಕಾಂಬೋ ಒಳಗೆ ಹೋದ್ರೆ, ಸೊ ಇಲ್ಲೇ ಇದು 13,000 ಏನೋ ಸಮಥಿಂಗ್ ಐತಿ. ಸ್ವಲ್ಪ ನಂಗೆ ಡಿಸ್ಕೌಂಟ್ ಸಿಗ ಅಂತೈತಿ. ಇದ್ರೊಳಗೆ ಇಷ್ಟೆಲ್ಲ ಸಿಗ್ತೈತಿ ನೋಡ್ರಲ್ಲೇ, ನಿಮಗೆ ಏನು ಸಿಗ್ತದೆ ಅಂತ ಹೇಳಿಬಿಡ್ತೀನಿ ಅಂತ. ದಿಸ್ ಸೆಟ್ ಕಂಟೆಂಟ್ಸ್ 2.5 kg 4 ಪ್ಲೇಟ್ಸ್, 5 kg 4 ಪ್ಲೇಟ್ಸ್, 10 kg 2 ಪ್ಲೇಟ್ಸ್, 2 ಡಂಬಲ್ ರಾಡ್ಸ್, 1 5 ft ರಾಡ್, ಏನು ಇದೇನು ರಾಡ್ ಐತಲ್ಲ, ಇದು ರಾಡ್ ಒಂದು. ಆ್ಯಂಡ್ ನಟ್ಸ್ ಮತ್ತು ಲಾಕ್ಸ್ ಅದಾವೆ, ಇಷ್ಟೆಲ್ಲ ಸಿಗ್ತಾವೆ. ಸೊ ಇದು ಒಂದು ಗುಡ್ ಡೀಲ್ ಐತೋ ಇಲ್ಲೋ ಏನು ಅಂತ ನಂಗೆ ಹೇಳ್ರಿ ಸ್ವಲ್ಪ. ಇನ್ನಾರಮ್ ಅಂತ ಇದ್ದಿದೆ. ಸೊ ಇಷ್ಟೆಲ್ಲ ಐತಿ. ಸೊ ನಾನು ಕನ್ಫ್ಯೂಸ್ಡ್ ಇದ್ದೀನಿ. ಸೊ ಇನ್ನಿಷ್ಟು ಇನ್ವೆಸ್ಟ್ ಮಾಡಬೇಕು, ಅವ್ರು ನನಗೆ ಇನ್ನೂ ದಿರ್ಕಿನ ಬೆಟರ್ ಪ್ರೈಸ್ ಸಿಗ್ತೈತೋ ಅಂತೇಳಿ. ಸೊ ಅದಕ್ಕೆ ರಿಸರ್ಚ್ ಮಾಡೋ ಅಂತ. ನಿಮಗೂ ಏನಾರ ಸ್ವಲ್ಪ ಇತ್ತಂದ್ರೆ, ಯಾರ ಕಾಂಟ್ಯಾಕ್ಟ್ ಸ್ಟೂಡೆಂಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ನಂಗೆ ರಬ್ಬರೈಸ್ಡ್ ಬೇಕು, ನಂಗೆ ಮೆಟಲಿಂದು ಬೇಡ, ಲೈಕ್ ಸ್ಟೀಲಿಂದು ಬೇಡ, ನಂಗೆ ಲೈಕ್ PVCದು ಬೇಡ, ನಂಗೆ ರಬ್ಬರೈಸ್ಡ್ ಬೇಕು. ಹಾಂ, ಆ್ಯಂಡ್ ಈಗ ಅನುಜನೂ ಬರೋ ಅಂತ. ಸೊ ಅನುಜನೂ ಬರಲಿ. ಸೊ ನಾ ಇದೆಲ್ಲ ಮ್ಯಾಚಸ್ ಮುಗಿಸ್ತೀನಿ. ಮ್ಯಾಚ್ ನಡೆದೈತಿ ಇವಾಗ, ಇರಾಂಗಲ್ ಮ್ಯಾಚ್ ನಡೆದೈತಿ. ಸೊ ನೋಡೋಣ ಅಂತ, ಎಂಜಾಯ್ ಮಾಡ್ತೀನಿ, ನೀವು ಎಂಜಾಯ್ ಮಾಡಿ ಅಂತ ತಿಳ್ಕೊಂತ. ಈಗೆಲ್ಲ ಇದು ಸುಮಾರು ಇಲ್ಲ ಇದನ್ನು ಇದೇನೋ ಉಳಿಯುತ್ತೆ, ಮಾಡ್ಕೊಂಬಂದ ಚುಮ್ಮರಿ. ಎಸ್, ಇವತ್ತು ಅನುಜಣ್ಣನು ಬಂದಾನಿಲ್ಲ, ಇವತ್ತು ಅನ್ಬಾಕ್ಸಿಂಗ್ ಶೂಟ್ ಐತಿ. ಅಂದರೆ ಅನುಜಣ್ಣಂದ ಡ್ರೀಮ್ ಲೆನ್ಸ್ ಭಾಳ ತಿಂಗಳಿಂದ, ಅಂದರೆ ಆ್ಯಕ್ಚುಲಿ ಲೆನ್ಸ್ ಲಾಂಚ್ ಆದಾಗಿಂತ ಹಾಂ ಇತ್ತ ತಲೆಯಾಗ, ತೊಗೋಬೇಕು ತೊಗೋಬೇಕು ತೊಗೋಬೇಕಂತ. ಇವತ್ತು ಅದು ಫೈನಲಿ ಮೂರ್ತ ಬಂತ ತೊಗೊಳೋದು. ಭಾಳ ವೇಟ್ ಮಾಡೀನಿ ಲೆನ್ಸಿಗೆ. ಮತ್ತು ಮಷ್ಕಿರಿ ಏನಂತಂದರೆ, ನನ್ನ ಕಡೆ ರೊಕ್ಕ ರೆಡಿ ಇದ್ದಾಗ ಲೆನ್ಸ್ ಅವೈಲೇಬಲ್ ಇರಲಿಲ್ಲ, ಸ್ವಲ್ಪ ರೊಕ್ಕ ಖರ್ಚು ಮಾಡಿದೆ ಲೆನ್ಸ್ ಅವೈಲೇಬಲ್ ಆಗ. ಸೊ ಮತ್ತೆ ಹಂಗೆ ಮಾಡಿ, ಅದ ರೊಕ್ಕ ಇದ್ದಾಗ ಅದು ಸಿಗಂಗಿಲ್ಲ, ಸಿಗಬೇಕಾದಾಗ ರೊಕ್ಕ ಇರಂಗ, ಅದ ಹಿಂಗ ಅದು ಹಂಗೆ ರೀ. ಇಡೀ ಇಂಡಿಯಾನಾಗ ಅದು ಸ್ಟಾಕ್ ಇರಲಿಲ್ಲ. ಹಾಂ, ಸೋನಿದವ್ರಿಗೆ ಅದಕ್ಕೆ ಯಾವುದು ಸ್ಟಾಕ್ ಇಲ್ಲ, ಸೋನಿ ಮೈಕ್ ಸ್ಟಾಕ್ ಇಲ್ಲ, ಎದಕ್ಕಂತ ಗೊತ್ತಿಲ್ಲ. ಬಟ್ ಅಂತೂ ಇಂತೂ ಸಿಗ್ತ ನಾನು ಸಿಕ್ ಭಾಳ ಚಲೋ ಐತಿ. ಚುಮ್ಮರಿ ತಿಂತೈತಿ, ಶೂಟಿಂಗ್ ಮಾಡತೈತಿ. ಮಟ್ ಅದು ಇನ್ನೂ ತೆಗಿಬೇಕು, ಇದು ದೊಡ್ಡ ತಗಿ, ದೊಡ್ಡ ತಗಿ. ಪ್ರಾಪರ್ ವಿಡಿಯೋ ಮಾಡ್ಬೇಕಾದ್ರೆ ಇದು ಮಸ್ತ್ ಇದಲ್ಲ, ಇದು ಸೆಟಪ್ ಐತಿ. ಆ್ಯಂಡ್ ಇಲ್ಲಿ ಮಸ್ತ್ ಆಂಬಿಯನ್ಸ್ ಕೊಡ್ಬೋದು ನಾನು ಇಲ್ಲಿ ಈ ಕಡೆ ಈ ಕಡೆ ಅಂದ್ರೆ ಆಕ್ಚುಲಿ ಸೆಟ್ಟಿಂಗ್ ಮಾಡ್ತೀನಿ. ಆ್ಯಂಡ್ ಇಲ್ಲ ಐತೆ ನೋಡ್ರಿ,
ನನ್ನ ಕೈಯಾಗ ಐತಿ. ಯಾವ್ದಿದೆ? ಸೋನಿ A7R4 ವಿತ್ 16-35mm 2.8 ನೋಡ್ರಲ್ಲ. ಲೆನ್ಸಿಗೆ 160,000 ರೂಪಾಯಿ, 60,000-70,000 ರೂಪಾಯಿ ಐತಿ ಬರೀ ಲೆನ್ಸಿಗೆ. ಕ್ಯಾಮ್ರಾಗ 280,000 ಏನು ಅರೌಂಡ್ 3 lakh ಅರೌಂಡ್ ಐತಿ. ಓ ಮೈ ಗಾಡ್ ಬೀಸ್ಟ್. ನನ್ನ ಕ್ಯಾಮ್ರಾ ಇದು ಇಟ್ಕೊಂಡಿದ್ದು ಇಟ್ಕೊಂಡ್ರೆ ಫುಲ್ ಹೆವಿ ಕಾಣ ಅಂತೈತಿ. ಎಸ್ ಓಕೆ, ಹೇಳ್ದ ಹಂಗ ಹೇಳ್ದಂಗ ಅನ್ಬಾಕ್ಸಿಂಗ್ ಮಾಡೋ ಅಂತೈತಿ. ಈಗ ಹಾಜಣ ಬಂದಾನ. ನಮಸ್ಕಾರ ಎಲ್ಲರಿಗೂ. ಹಿಂಗ ಡೇ ಚಲೋ ನಡೀಲಿ, ಖುಷಿ ಖುಷಿಯಾಗಿರ್ರಿ, ನಂಗ್ ನಗ್ತಾ ಇರ್ರಿ. ಆಕ್ಚುಲಿ ವ್ಲಾಗ್ ಚಲೋ ಮಾಡಿ ನನ್ನ ಕಡೆಯಿಂದ ಒಂದು ಇಂಟ್ರೋ ಇರಲಿ ಅಂತ. ಇದು ಫಸ್ಟ್ ಟೈಮ್ ಇದು ಲೈಟ್ ಯೂಸ್ ಮಾಡಿ ಆಕಾಶ್ ಫೈನಲಿ ಇದೊಂದ್ ಸಲ ಅಂದ್ರೆ ನನ್ನ ಕಣ್ಣು ಮುಂದೆ ಯೂಸ್ ಮಾಡಕತ್ತಾನ. ಬಹಳ ಖುಷಿಯಾಗಿ ಫಸ್ಟ್ ಲಾಕ್ಡೌನ್ ನಾಗ ತಗೊಂಡಾನ. ಒಂದೇ ಸಲ ಯೂಸ್ ಮಾಡಕತ್ತಾನ ಈ ಲೈಟ್. ಸೊ ಅದಕ್ಕೆ ಒಂದೇನೋ ಗ್ರಿಡ್ ಗಿಡ್ ಹಾಕಿ ಏನೇನೋ ಮಾಡಿ ನೆಕ್ಸ್ಟ್ ಲೆವೆಲ್ ಮಾಡ್ಯಾನ ಒಟ್ಟು. ಸೊ ಭಾಳ ಖುಷಿಯಾಗತ್ತೈತಿ. ಅವನೊಂದು ಸಾಫ್ಟ್ ಬಾಕ್ಸ್ ನಾ ಯೂಸ್ ಮಾಡಂತೀನಿ. ಅನಾಥ್ ಬಿದ್ದಿತ್ತದ ನಾ ಹೇಳಿನವ್ರಿಗೆ. ಅದು ಅವ ಅದರದಷ್ಟು ಯೂಸ್ ಮಾಡ್ಯಾನೋ ಇಲ್ಲೋ ಇಲ್ಲ, ಅವ ಅಟ್ಟ ಯೂಸ ಮಾಡಿಲ್ಲ ಆಕ್ಚುಲಿ. ಸುಮ್ಮನೆ ಹಾಕಾಕ್ ಗುದ್ದಾಡಿದ ಏನೇನ ಮಾಡಿದ, ಮನಸ್ಸು ಹೋತ ಅವಂಗ ಅದ್ರ ಮೇಲೆ. ಸೊ ಲಿಟ್ರಲಿ ಹಿಂಡೆ ನಾ ಸಾಫ್ಟ್ ಬಾಕ್ಸ್. ಬಟ್ ಎಷ್ಟು ದೊಡ್ಡದೈತೆ ಭಾಳ ದೊಡ್ಡದೈತಿ ಅಂದ್ರೆ ರೂಮ್ ತುಂಬಿಡ್ತೈತಿ. ಸೊ ಅದಕ್ಕೆ ಆಪ್ ಐತೆ ಆಕ್ಚುಲಿ. ಇದು ಕರೆಕ್ಟ್ ಐತಿ, ಇದು ಯೂಸ್ ಮಾಡಂತೀನಿ. ಅಂಡ್ ಇದು ಬ್ಲೂಟೂತ್ ಗಿಂಟೆಲ್ಲ ಹೊಸ ಸೆಟಪ್ ಐತಿ. ಸೊ ಅಡ್ಜಸ್ಟ್ ಮಾಡ್ಕೊರಿ ಏನ್ರ ಇದ್ರೆ. ಸೊ ಇವತ್ತ ಮೋಸ್ಟ್ ಎಕ್ಸ್ಪೆನ್ಸಿವ್ ಅನ್ಬಾಕ್ಸಿಂಗ್ ಇನ್ ಮೈ ಏನಂತಾರ ಚಾನಲ್ ಕೆರಿಯರ್, ಯೂಟ್ಯೂಬ್ ಚಾನಲ್ ಒಳಗ ಮೋಸ್ಟ್ ಎಕ್ಸ್ಪೆನ್ಸಿವ್ ಅನ್ಬಾಕ್ಸಿಂಗ್ ಆಗತೈತಿ. ಎಸ್ ಅಣ್ಣ ಜನದ್ದು ಫುಲ್ ಈಗ ಕಾಣಕತ್ತೈತಿ. ಎಸ್ ಈಗ ಓಡಾಡಿದೆ. ಎಸ್ ಸೊ ದಿಸ್ ಇಸ್ ದ ಲೆನ್ಸ್ ಗೈಸ್. ಇದ ಏನಂತಾರೆ ಡೈಮಂಡ್ ಇದೆ ಆಕ್ಚುಲಿ. ಡೈಮಂಡ್ ಕಿನೇ ಮೋಸ್ಟ್ ಫೀಶಿಯಸ್ ಇದೆ. ರೊಕ್ಕ ಕೊಟ್ಟರೆ ಡೈಮಂಡ್ ಸಿಗ್ತಾವ, ಇದು ಸಿಗಂಗಿಲ್ಲ ಆಕ್ಚುಲಿ. ಹಂಗ ಆತ ಬಹಳ ಬುದ್ಧಡಿವಿ. ಸ್ಟಾಕ್ ಎಲ್ಲೂ ಅವೈಲೇಬಲ್ ಇದ್ದಿಲ್ಲ, ಇಂಡಿಯಾನಾಗ ಸ್ಟಾಕ್ ಅವೈಲೇಬಲ್ ಇದ್ದಿಲ್ಲ. ಸೊ ಹಂಗ ಹಿಂಗ್ ಮಾಡಿ ಅಲ್ಲಿ ಗುದ್ದಾಡಿ ಮಾಡಿ ಒಟ್ ಅಂತೂ ತಗೊಂಡ್ವಿ ಲೆನ್ಸ್. ಸೊ ಒಂದ್ ಟೈಪ್ ಡ್ರೀಮ್ ಲೆನ್ಸ್ ಇತ್ತಿದೆ ತಗೋಬೇಕಂತ ಹೇಳಿ. ಜುಲೈಲಿಂದ ಪ್ಲಾನ್ ಮಾಡತ್ತಿದ್ದೆ ನಾನು, ಲಾಂಚ್ ಆದಾಗ್ಲಿಂತ ಪ್ಲಾನ್ ಮಾಡಂತಿದ್ದೆ. ಬಟ್ ಎಲ್ಲೂ ಸಿಕ್ಕಿರ್ಲಿಲ್ಲ, ಫೈನಲಿ ಸಿಕ್ತೆ. 50mm 1.2 ಜಿ ಮಾಸ್ಟರ್ ಲೆನ್ಸ್. ಏನಂತ ಹೇಳ್ಬೇಕು, ಸೋನಿದ ಜಿ ಮಾಸ್ಟರ್ಗೆ ಏನು ಇದನ್ನ ಇಲ್ಲ ನೋಡ್ರಲ್ಲ. ಹೆಂಗೈತಿ ಸಾಕೋ ತಗೋ. ಒಂದ್ ಟೈಪ್ ಕೇಕ್ ಕಟ್ ಮಾಡ್ದಂಗೆ ಫೀಲ್ ಬರಾದೈತೆ ನನಗೆ. ಅದು ಆಕ್ಚುಲಿ ಫೇಕ್. ಓ 50mm ಇಂದ ಎಷ್ಟು ಇರ್ತಿದ್ವು ಇಟ್ಟಿರ್ತಿದ್ವು ಕ್ಯಾನಡದ ನಾವೆಲ್ಲ ಯೂಸ್ ಮಾಡಿ ನಾನು ಆತ ನೀವ್ ಆತೆಲ್ಲ ಇಷ್ಟೇ ಇರ್ತಾವ. ಇದು ನೋಡಿರ್ಲಿ, ಇದಕ್ಕೆ ಕೇಸ್ ಕೊಟ್ಟಾರ. ಸೊ ಇದೆ ಸೈಡಿಗೆ ಹೋಗ್ತೈತಿ. ಬಟ್ ಆ ಬಾಕ್ಸ್ಗೆ ಒಂದು 5,000 ರೂಪಾಯಿ ಇರಬೇಕು ಅನ್ಸ ಅಂತೈತೆ ನನಗೆ. ಅಷ್ಟು ಎಕ್ಸ್ಪೆನ್ಸಿವ್ ಆಯ್ತದ. ಒಬ್ವಿಯಸ್ಲಿ ಈಗ ಸೇಫ್ಟಿ ರೀಸನ್ಸ್ ಎವ್ರಿಥಿಂಗ್. ಎಷ್ಟು ಸಾಫ್ಟ್ ಆಯ್ತು ಇದು, ಮಸ್ತೈತೆ. ಓ ಲೆನ್ಸ್ ಸುಡಿ ಸುಡು ಇಪ್ಪ, ಇದು ನೋಡಿಲ್ಲ ನನ್ನ ಕ್ಯಾಮ್ರಾ ಕಿನ್ ದೊಡ್ಡದೈತಿ. ಸೊ ದಿಸ್ ಇಸ್ ಇಟ್. ಹಾಕಿದ್ಮೇಲೆ ಇಷ್ಟ ಹೆವಿ ಆಕೈತ ಅಂದ್ರ. ಸೊ ಒಂದ್ ಬಂದಿರ್ತಿಲ್ಲೇ ಸ್ಟೆಬಿಲಿಟಿ ಸಿಕ್ಬಿಡ್ತೈತ್ ಕೈಯಾಗ. ಇದು 1.2 ಜಿ ಮಾಸ್ಟರ್ ನೋಡ್ರಿ. ರೆಡ್ ಕಲರ್ ಏನು ಜಿ ಅಂತ ಇದು ಹೊಡಿತೈತೆ ನೋಡ್ರಿ. ಆಕ್ಚುಲಿ ಲೆನ್ಸ್ ಸ್ಪೆಸಿಫಿಕೇಶನ್ಸ್ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಐತಿ. ಸೊ ಫಸ್ಟ್ ಸೋನಿದವ್ರದ ಲೆನ್ಸ್ ವಿಚ್ ಇಸ್ ಕಾನ್ಕೇವ್ ಲೆನ್ಸ್. ಅಂದ್ರೆ ಈಗ ಲೆನ್ಸ್ ಎಲ್ಲ ಯೂಶ್ವಲಿ ಹಿಂಗ್ ಕಾನ್ವೆಕ್ಸ್ ಇರ್ತಾವ. ಸೊ ಬಟ್ ದಿಸ್ ಇಸ್ ದ ಓನ್ಲಿ ಲೆನ್ಸ್ ವಿಚ್ ಸೋನಿ ಹ್ಯಾಸ್ ಮೇಡ್ ಇದು ಹಿಂಗ ಕಾನ್ಕೇವ್ ಮಾಡ್ತಾರೆ. ಸೊ ಅದಕ್ಕೆ ಇದ್ರದ ಸೈಜ್ ರೆಡ್ಯೂಸ್ ಆಗೈತಿ. ಇಲ್ಲಾಂದ್ರೆ 50mm ಇದ್ರಿಗಿನ ದೊಡ್ಡದಾಕಿತ್ತು ಅವ್ರು. ಆಕ್ಚುಲಿ ಇದು ಸೇಮ್ ಲೆನ್ಸ್ ಕ್ಯಾನನ್ನಾಗೂ ಐತಿ, ಬಟ್ ಅವ್ರದ್ದು ಕಾನ್ವೆಕ್ಸ್ ಇದೈತಿ. ಬಟ್ ಇದ್ರಿಗಿನ ಭಾಳ ಬಲ್ಕಿ ಇತ್ತು ಲೆನ್ಸ್ ಅದ. ಸೊ ಸೈಜ್ ರೆಡ್ಯೂಸ್ ಮಾಡ್ಲಿಕ್ಕೆ ಅವ್ರು ಇಷ್ಟ ಮಾಡ್ಯಾರ. ಒಂದು ಜಿ ಮಾಸ್ಟರ್ ಐತಿ. ಇದೇ ತೋರಿಸಿನಲ್ಲ, ನಾನು ಗೋವಾ ವ್ಲಾಗ್ಗಳು ಒಂದು ಶಾರ್ಟ್ ತೊಗೊಂಡಿದ್ದೆ. ಸ್ವಲ್ಪ ತೊಗೊಂತಿದ್ದೆ ನಾನು, ಬಟ್ ಇರಲಿ ಮುಂದಿನ ಸತ ತೊಗೊಳ್ಳೋಣಂತೆ. ಇಲ್ಲ ಮುಂದಿನ ಸಲ 12x24 2.8 ಮನಸ್ಸು ಮಾಡಿದ್ರೆ ಈಗ ಸದ್ಯ ತಗೋಬೋದ. ಬಟ್ ನಾವು ಮನಸ್ಸು ಮಾಡಂಗಿಲ್ಲ, ಅಲ್ಲಿ ಇತ್ತು ಪ್ರಾಬ್ಲಮ್. ಬೇಡಪ್ಪ ಮೊದ್ಲೇ ಭಾಳ ಹೇಗಿದೆ. ಓ ಮೈ ಗಾಡ್ ಕ್ಯಾಮ್ರಾ ನೋಡಿಲ್ಲ, ಈ ಕ್ಯಾಮ್ರಾ ಹಿಂಗ್ ಹಿಂಗ್ ಮುಂದೆ ಹೋಗ್ತೈತಿ. ಹಿಂಗ ಹಿಂಗ್ ಕ್ಯಾಮ್ರಾ ಹಿಡಿದ್ ಹಿಂಗ್ ಮುಂದೆ ಹೋಗ್ತೈತಿ ನೋಡಿಲ್ಲ. ಅದು ಎಷ್ಟು ಅಲ್ಲಿ ಎಷ್ಟು ಡಾರ್ಕ್ ಐತೆ ನೋಡಿಲ್ಲ ನೋಡಿಲ್ಲ. ಒನ್ ಟೈಪ್ ಚಿಟ್ ಕೊಡಿದ್ದಂಗೆ ಈ ಲೆನ್ಸ್. ಒನ್ ಟೈಪ್ ನಾವು ಜಿ ಟಿ ಆಡೋಬೇಕಾದ್ರೆ ಚಿಟ್ ಕೂಡ ಹಾಕಿ ಆಡ್ತಿದ್ವಿಲ್ಲ, ಹಂಗಿದ್ ಲೆನ್ಸ್. ಖರೀಪ ಅಲ್ಲಿ ಎಷ್ಟು ಡಾರ್ಕ್ ಐತೆ ನೋಡಿಲ್ಲ ಹಿಂದಿಂದ.
ಕರೆ ಕರೆಗೂ ಭಾಳ ಹೆವಿ ಐತಿ. ಇದು ಫಸ್ಟ್ ನೋಡಿದಾಗ ಸ್ವಲ್ಪ ಹಂಗ ಹೆವಿ ಅನಿಸ್ತೈತಿ, ಬಟ್ ನಾವು ರೆಗ್ಯುಲರ್ ಯೂಸ್ ಮಾಡ್ತೇವಲ್ಲ ಯೂಸ್ ಯೂಸ್ ಟು ಆಗ್ಬಿಡುತ್ತೆ ಕೇರ್ಫುಲ್ ಆಗಿ ನೋಡೋದು, ಬಿಕಾಸ್ ಹೆವಿ ಲೆನ್ಸ್ ಅಲ್ಲ ಅಂದ್ರೆ ಒಂದ್ ಇದು 2 kg ಎರಡಲ್ಲ ಏನ ಆಲ್ಮೋಸ್ಟ್ 3 kg ಮಟ್ಟ ಆಗತ್ತೆ. ಇದು 700 g ಐತಿ. ಇದು 700 g ಇದೆ, ಅದೊಂದ್ ಐತಿ ಒಂದ್ 1.5 ಬಟ್ ಇದ್ರಾಗ ಬ್ಲಾಗಿಂಗ್ ಮಾಡಾಕುಂತ್ರೆ ಕೈ ಅನ್ನೋದ ಕಟ್ಸ್ ಗಿಟ್ಸ್ ಎಲ್ಲ ಟ್ರೈಸೆಪ್ಸ್ ಬೈಸೆಪ್ಸ್ ಎಲ್ಲ ಬಂದ್ಬಿಡ್ತೈತಿ. ಒಂದ್ ಕೈನಾಗ ಫುಲ್ ಬಾಡಿ, ಒಂದ್ ಕೈ ಫುಲ್ ಇದೆ ಹಲ್ಕ್ ಇದೆ. ಲೈಕ್ ಎಕ್ಸಾಂಪಲ್ ಲೈಕ್ ಸೋನಿ ಹೆಂಗೈತೆ ಅಂತಂದ್ರೆ, ಈಗ ಮೊಬೈಲ್ ಆತ ಮತ್ತೆ ಲ್ಯಾಪ್ಟಾಪ್ಸ್ ಆತ ಈ ಕ್ರಿಯೇಟಿಂಗ್ ಫೀಲ್ಡ್ ಒಳಗೆ ಆಪಲ್ ಹಂಗ ಐತಲ್ಲ, ಸೊ ಅಂದ್ರೆ ಹಾರ್ಡ್ವೇರ್ ಅವ್ರ ಬಿಲ್ಡ್ ಮಾಡ್ತಾರ, ಸಾಫ್ಟ್ವೇರ್ ಅವ್ರ ಬಿಲ್ಡ್ ಮಾಡ್ತಾರ, ಅವ್ರ ಕಂಪ್ಯಾಟಬಿಲಿಟಿ ಜಾಸ್ತಿ ಆಗ್ತೈತಿ, ಎಫಿಷಿಯಂಟ್ ವರ್ಕಿಂಗ್ ಸಿಂಪಲ್ ಹಂಗ. ಸೋನಿದವ್ರದ ನೀವೇನ್ ಆಪ್ಟಿಕ್ಸ್ ಆತ ನೀವೇನೆಲ್ಲಾನು ಪ್ರೊಡ್ಯೂಸ್ ಆಗ್ತೈತಲ್ಲ, ಆಕ್ಚುಲಿ ಹೇಳ್ಬೇಕಂದ್ರೆ ನೀವೇನು ಐಫೋನ್ದಾಗ ಯೂಸ್ ಮಾಡ್ತಾರ ಅದೆಲ್ಲ ಸೋನಿದ ಆಪ್ಟಿಕ್ಸ್. ಆಕ್ಚುಲಿ ಲೆನ್ಸ್ ಅವ್ರದ್ದು ಎಲ್ಲಾನು ಸಾಫ್ಟ್ವೇರ್ ಅವ್ರದ್ದು ಹಾರ್ಡ್ ಐ ಮೀನ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್. ಒನ್ ಟೈಮ್ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ರ ಅಂದ್ರೆ ಸೋನಿದವ್ರ ಸೋನಿ ಲೆನ್ಸಸ್ ಅಂದ್ರೆ ಸಾದಾ ಈಗ ನೀವು ಜಿ ಮಾಸ್ಟರ್ ಇದ್ದಿದ್ದಿಲ್ಲಪ್ಪ ಬೇಸಿಕ್ ಲೆನ್ಸ್ ತಗೊಂಡ್ರಿ ಅಂದ್ರೆ ಅದ್ರದ್ದು ಕ್ಲಾರಿಟಿ ಬೇಸಿಕ್ ಕ್ಲಾರಿಟಿ. ಸೊ ಅದ್ರ ನೆಕ್ಸ್ಟ್ ಬರೋದು ಕಾಲ್ಜೆ, ಕಾಲ್ಜೆಸ್ ಅದಾದ್ಮೇಲೆ ಜಿ ಮಾಸ್ಟರ್. ಜಿ ಬರ್ತೈತಿ ಜಿ ಅಂದ್ರೆ ಜಿ ಅಂಡ್ ಕಾಲ್ಜೆಸ್ ಪಾರ್ ಅದಾವ. ಸೊ ಬೇಸಿಕ್ ಸೋನಿ ಲೆನ್ಸಸ್ ಏನದಾವ ಅವು ಅಂದ್ರೆ ಬೇಸಿಕ್ ಕ್ಲಾರಿಟಿ, ನಿಮ್ಗೆ ಕ್ಲಾರಿಟಿ ಇಲ್ಲ ಅಂತಿಲ್ಲ, ನೆಕ್ಸ್ಟ್ ಲೆವೆಲ್ ಐತೆ ಅದು. ಬಟ್ ಅದ ಒನ್ ಟೈಪ್ ನೀವು ನಶ ಇದ್ದಂಗೆ, ಸೊ ಇನ್ನೂ ಬೇಕು ಅನ್ಸಾಕತ್ತಂದ್ರೆ ಯು ಕ್ಯಾನ್ ಗೋ ಫಾರ್ ಜಿ ಮಾಸ್ಟರ್. ಎಸ್, ಸೊ ದಿಸ್ ಈಸ್ ಇಟ್ ಗೈಸ್. ಭಾಳ ರೊಕ್ಕ ಖರ್ಚಾಗೈತಿ. ಆ್ಯಂಡ್ ನಾ ಹೇಳೇ ನೀ ಅನ್ನೋ ಜನ ಯಾವಾಗಲಿದ್ದೇಳ ಅಂತೀನಿ, ಒಂದು ವರ್ಷದಿಂದ ಹೇಳ ಅಂತೀನಿ, ಅನ್ನೋ ಜನ ಸೆಟಪ್ ಟೂರ್ ಮಾಡೋಣ ಇವ್ನು ಸೆಟಪ್ ಟೂರ್ ಮಾಡೋಣ ಅಂತ ನಾ ಅಂತೀನಿ. ಬಟ್ ಪ್ರಾಪರ್ ಪ್ಲೇಸ್ ಸಿಗ ಪ್ಲೇಸ್ ಸಿಗೋ ಅಂತಿಲ್ಲ, ಐಟಮ್ಸ್ ಅದು ಹೋಲ್ಡ್ ಮಾಗೈತಿ. ಸೊ ಒಂದಿನ ಮಾಡ್ತೇವದು, ಅದು ಆಕ್ಚುಲಿ ಒಂದ್ ಪಾರ್ಟ್ ನಮ್ಗೆ ಹಿಂಗಿಲ್ಲ, ಎರಡು ಪಾರ್ಟ್ ಬೇಕು ಅದಕ್ಕೆ ಮೋಸ್ಟ್ಲಿ ಹಾಕಾವ. ಬಟ್ ನೆಕ್ಸ್ಟ್ ಲೆವೆಲ್ ಹಾಕೈತೆ ಅದು, ಅವಾಗೂ ಬರ್ತೈತಿ ಲೆನ್ಸ್ ಮೋಸ್ಟ್ ಪ್ರಾಬಬ್ಲಿ. ಎಲ್ಲ ಲೆನ್ಸ್ ನಂದು ಏನೇನು ಅದಾವ ಎಲ್ಲ ಒಂದು ಸೆಟಪ್ ಟೂರ್ ಮಾಡಿದ್ವಿ ಇಲ್ಲೇ ಮೋಸ್ಟ್ಲಿ ಆಕಾಶ್ ರೂಮ್ ನಾಗ ಮಾಡಿದ್ರು ಮಾಡಿದ್ವಿ ನಾವು ಹೇಳಕ್ ಸಲಂಗಿಲ್ಲ. ಸೊ ನಂದು ಏನಾರ ಸ್ಟುಡಿಯೋ ರೆಡಿ ಆತಂದ್ರೆ ಅಲ್ಲಿ ಮಠ ಅಲ್ಲೇ ಮಾಡೋದ, ಇಲ್ಲ ಅಂದ್ರೆ ಎಲ್ಲರ ಬೇರೆ ಪ್ಲೇಸ್ ನಾಗ ಮಾಡೋದ ಅಂತ ಪ್ಲಾನ್ ಐತಿ. ಎಲ್ಲ ಎಂಡಿಂಗ್ ಹೊಂಟೈತಿ, ಪ್ರೈಸ್ ಹೇಳ್ಬೇಕಲ್ಲ. ಓಕೆ, ಪ್ರೈಸ್ ಹೆಂಗೈತೆ ಅಂದ್ರೆ, ಇದೆ ಇದ್ ಲೈಟ್, ಇದ್ ನನ್ ಕ್ಯಾಮ್ರಾ, ಇದ್ ನನ್ ಲೆನ್ಸ್, ಇದ್ ನನ್ ಮೈಕ್, ಟ್ರೈಪಾಡ್ ಎಲ್ಲಾ ಸೇರಿದ್ರು, ಟೇಬಲ್ ಚೇರ್ ಎಲ್ಲಾ ಸೇರಿದ್ರು ಅಷ್ಟ ಆಗಂಗಿಲ್ಲ, ಅಷ್ಟ ಐತಿ ಪ್ರೈಸ್. ಎಸ್, ಸೊ ಎಷ್ಟೈತೆ, 1,90,000 ಇದ್ರದ್ದು ಪ್ರೈಸ್. 2 lakhs ಇಡ್ರಿ ಆಲ್ಮೋಸ್ಟ್ 2 lakhs. 2 lakhs ಲೆನ್ಸ್ ಇದೆ. ಜಸ್ಟ್ ಹಂಗ ಕಾಲ್ಪನಿಕ ಹೋಗ್ರಿ, ಎಷ್ಟ್ ಹೆಂಗ್ ಇದ್ರದ್ದು ಫೋಟೋಸ್ ಬರ್ಬಾರ್ದು ಅಂತೇಳಿ. ಸೊ ಅಲ್ಲೇ ಒಂದು ರಾಂಗ್ ಥಾಟ್ ಐತೆ ಆಕ್ಚುಲಿ, ಅಂದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಲೆನ್ಸ್ ತಗೊಂತೀವಿ ಅಷ್ಟು ಚಲೋ ಬರ್ತಾವ ಫೋಟೋಸ್ ಇರಂಗಿಲ್ಲ. ಇಟ್ಸ್ ಆಲ್ ನಮ್ ಕೈಲಿ ಗೇರು ಮ್ಯಾಟರ್. ಹಾ, ಅದ ಗೇರ್ಸು ಮ್ಯಾಟರ್ಸ್ ಅಲ್ಟಿಮೇಟ್ಲಿ. ನೀ ಅಲ್ಲ, ನೀ ಎಷ್ಟ ಚಲೋ ಕ್ಯಾಮ್ರಾ ತಗೋ, ಎಷ್ಟ ಚಲೋ ಲೆನ್ಸ್ ತಗೋ, ನೀ ಹೊಡ್ಯಾಕ್ ಬರ್ಲಿಲ್ಲ ಅಂದ್ರ ಇಟ್ಸ್ ಆಫ್ ನೋ ಯೂಸ್, ಡೆಡ್ ಇನ್ವೆಸ್ಟ್ಮೆಂಟ್. ಸೊ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ, ಅವಾಗನ ಅದ ಆಪ್ಟಿಮಮ್ ರಿಸಲ್ಟ್ ಇರೋದೆ. ನೀವ್ ಯಾವಾಗ ನೀವ್ ಹಿಂಗ್ ಗ್ರೋ ಹಾಕೊಂತ ನೀವ್ ಗೇರ್ಸು ಬಹಳ ಮ್ಯಾಟರ್ ಆಗ್ತೈತಿ. ಈಗ ಎಲ್ಲಾರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಏನಂತಾರ, ಗೇರ್ ಡಸಂಟ್ ಮ್ಯಾಟರ್ ಅಂತಾರ, ಕೇಸಿಂಗ್ ಎಸ್ಟೇಟ್ ಎಲ್ಲರೂ ಅಂತಾರ. ಅದ ವಿಡಿಯೋ A7 ಎಸ್ತಿರ್ ಮಾಡ್ರಿ, ಅದ ಅವ್ನಿಗೆ ಗೊತ್ತಿರಂಗಿಲ್ಲ. ಅದಷ್ಟೇ, ನಾವು ದಿಸ್ ಇಸ್ ಪ್ರಾಕ್ಟಿಕಲ್ ಥಿಂಕಿಂಗ್ ಅಷ್ಟೇ, ಪ್ರಾಕ್ಟಿಕಲ್ ರಿಯಾಲಿಟಿ. ಸೊ ಸಜೆಸ್ಟ್ ಮಾಡೋವಾಗ ಎಲ್ಲರೂ ಮಾಡ್ತಾರೆ ಗೇರ್ ಡಸಂಟ್ ಮ್ಯಾಟರ್ ಹಂಗ ಹಿಂಗ ಅಂತ. ಬಟ್ ಅದು ಸ್ಟಾರ್ಟಿಂಗ್ ಒಂದ್ ಅಟ್ ಸಮ್ ಪಾಯಿಂಟ್ ರೀಚ್ ಆದ್ರೆ ಆಬ್ವಿಯಸ್ಲಿ ಆಡಿಯನ್ಸ್ ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೆಟರ್ ಕ್ವಾಲಿಟಿ, ಬೆಟರ್ ಇಮೇಜಸ್, ಏನ್ ಬೇಕಾದ್ರಲ್ಲಿ ಯೂಟ್ಯೂಬ್ ಇರ್ಲಿ, ಇನ್ಸ್ಟಾಗ್ರಾಮ್ ಇರ್ಲಿ, ಎಲ್ಲರೂ ಅದ ಎಕ್ಸ್ಪೆಕ್ಟ್ ಮಾಡೋದೆ. ಸೊ ಯಾ, ಗೇರ್ ಮ್ಯಾಟರ್ ಆಕೈತಿ. ಎಸ್, ಅಂಡ್ ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ಮಾಡ್ರಿ ಅನ್ನೋ ಜನ ಅಂದ ಐತಿ. ನಾ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಹೋಗಿರ್ತೀನಿ, ಅದ್ರದ್ದು ಬ್ಲಾಗ್ಸ್ ಭಾಳ ಭಾಳ ಚಲೋ ರೆಸ್ಪಾನ್ಸ್ ಬಂತ ಆಕ್ಚುಲಿ ನನಗೆ. ಇವ ಹಾಕಿದ್ದ ಇವ್ನು ಲಾಸ್ಟ್ ಯಾವ್ದೋ ಒಂದು ಬ್ಲಾಗ್ ನಾಗ, ಅದು ಸುಮ್ಮನೆ ಜಸ್ಟ್ ಹಾಕಿದ್ದೆ ನಾನು. ಆಲ್ಮೋಸ್ಟ್ ನನಗೆ ಒಂದ ದಿವಸನಾಗ ಎಲ್ಲಂದ್ರೆ ಒಂದು 80 ಸಬ್ಸ್ಕ್ರೈಬರ್ಸ್ ಬಂದಾರ. ನನ್ನ ಲೈಫ್ನಾಗ ಬಂದಿಲ್ಲ ಅಷ್ಟು ಸಬ್ಸ್ಕ್ರೈಬರ್ಸ್ ಒಂದು ದಿವಸನಾಗ. ನಾ ಇವಂಗೆ ಆಕ್ಚುಲಿ ನಂಗೆ ಗೊತ್ತಿಲ್ಲ, ಅವ ಹಾಕಿದ್ದೆ, ನಾ ಕಾಲ್ ಮಾಡ್ಕೊಳ್ಳಿ ನಿಮ್ಗೆ, ನೀ ಎಲ್ಲರೂ ಹಾಕಿ ಅಣ್ಣ ನಂದು ಇದು ಹೌದಣ್ಣ ಹಾಕೇನಿ ಅಂದ. ಅವಾಗ ಶಾಕ್ ಅದೇ ನಾ ಲಿಟ್ರಲಿ. ಇಲ್ಲ ಇಲ್ಲ, ಇವನ್ ಸೆಟಪ್ ಟೂರ್ ಮಾಡೋ ಮುಂದೆ 1,000 ಸಬ್ಸ್ಕ್ರೈಬರ್ಸ್ ಫಿಕ್ಸ್ ಆಗಬೇಕು. ಎಸ್, ನೋಡೋಣ, ಹಾಕೈತಿ ನನಗೆ, ನನಗೆ ಗೊತ್ತೈತಿ, ಗ್ಯಾರಂಟಿ ಹಾಕೈತಿ. ಎಸ್, ಇನ್ಸ್ಟಾಗ್ರಾಮ್ ನಾಗ ಫಾಲೋ ಮಾಡ್ರಿ, ಇಲ್ಲಿ ಕೆಳಗೆ ಹಾಕ್ತೇವೆ, ಇಲ್ಲಿ ಕೊಟ್ಟಿರ್ತೈತಿ, ಇಲ್ಲೂ ಹಾಕ್ತೈತಿ, ನಂದು ಹಾಕಿರ್ತೈತಿ, ಎಲ್ಲಾನು ಹಾಕಿರ್ತೈತಿ, ಡಿಸ್ಕ್ರಿಪ್ಷನ್ ಆಗಿರ್ತಾವ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಅಂಡ್ ಈಗ ಅನುಜ ನಂದು ಶೂಟ್ಸ್ ಐತಿ, ಅದನ್ನು ನೋಡಿ ಅದೆಲ್ಲ ವಿಡಿಯೋ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ಮಾಡ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಈ ಇದ್ರದ ಇದ್ರಲ್ಲೇ ಹೊಡೆದಿದ್ ಪಿಕ್ಸ್ ಭಾಳ ಲಗು ಹಾಕ್ತೇನೆ ಇನ್ಸ್ಟಾಗ್ರಾಮ್. ಸೊ ಮೇ ಬಿ ವೇಟ್. ಬಟ್ ಅಂದ್ರೆ ಏನನ್ನ ನೀ ಎಂತ ಕ್ವಾಲಿಟಿ ಹಾಕಿದ್ ಸೋಶಿಯಲ್ ಮೀಡಿಯಾ ಹಾಕೊಳ್ಳಿ, ಅದ ಕ್ವಾಲಿಟಿ ಇಲ್ಲ ಬೆಳೆದೈತಿ. ನಮ್ ರಿಯಲ್ ದಾಗ ನಾವೇನ್ ನಮ್ ಡಿಸ್ಪ್ಲೇ ಮ್ಯಾಗ ನೋಡ್ತೇವಲ್ಲ, ಅದ್ರದ್ ಶಾರ್ಪ್ನೆಸ್, ಅದ್ರದ್ ಅಕ್ಯುರೇಸಿ ಏನ್ ಇರ್ತದಲ್ಲ, ಅದ ಕಲರ್ಸ್ ಅದ ಮಸ್ತ್ ಇರ್ತೈತಿ. ಎಳ್ಳು ಬೆಲ್ಲ, ಎಳ್ಳು ಬೆಲ್ಲ ತಗೊಂಡು ಸಿಸಿ ಒಳ್ಳೆ ಮಾತಾಡ್ರಿ, ಸಿಸಿ ಮಾತಾಡ್ರಿ, ಸಿಸಿ ಮಾತಾಡ್ರಿ, ಸ್ವೀಟ್ ಸ್ವೀಟ್. ಹಾ,
ಟೇಕ್ ಸ್ವೀಟ್ ಟಾಕ್ ಸ್ವೀಟ್ ಅಂಡ್ ಬಿ ಸ್ವೀಟ್ ನೋಡ್ರಿಪ್ಪ ಇನ್ನೂ ಇದ್ರದ ಫೋಟೋ ಶೂಟ್ ಮಾಡಿ ಮಿಸ್ಟ್ರಿಯಸ್ ಮ್ಯಾನ್ ಅವ ಬಂದಿರ್ತಾನ ಬಂದ ಅವ್ರ ಜೊತೆ ಕೊಲಾಬರೇಟ್ ಮಾಡಿ ಅವ್ರ ಜೊತೆ ವಿಡಿಯೋ ಮಾಡಿ ಇವ್ರ ಜೊತೆ ವಿಡಿಯೋ ಮಾಡಿ ಮಲ್ಟಿಪರ್ಪಸ್ ಐತಿದೆ ನೀವು ನಿದ್ದೆ ಬಂದಾಗ ಹಿಂಗ ತಗೊಂಡ್ ಮಕ್ಕೊಳ್ಬೋದ ಆಕಾಶ ಏನ್ ಮಾಡ್ತಾನ ಗೊತ್ತಿಲ್ಲ ಎಸ್ ವಿಡಿಯೋ ಎಂಡ್ ಮಾಡೋಣ ಅಂತ ಎಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ 50K ಆಗೈತಿ ಆಕಾಶ್ ಪಾಟಿ ಕೊಡತಾನ ಎಲ್ಲಂತ ಹೇಳ್ತೇವಿ ಬರ್ರಿ ಲಾಕ್ಡೌನ್ ಡೌನ್ ಐತಿ ಕರ್ಕೊಂಡು ಹೊಂಟಾನಿ ಕರ್ಕೊಂಡು ಹೊಂಟಾನಿ ಅಂಡ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಖುಷಿ ಖುಷಿಯಾಗಿರ್ರಿ ಬಾಯ್ ಬಾಯ್.